la chacha que no quiere. Ni mude pasta como le dan. No, 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 ಇದು ಸಂವಿಧಾನವಾಗಿರುವಂತ ಕೆಲಸ
ಪ್ರಜಾಪ್ರ ಮತ್ತು ವಿರೋಧಿ ಆದಂತಹ ಕೆಲಸ, ಟೆಂತ್ ಶೆಡ್ಯೂಲ್ ನ ಉದ್ದೇಶವನ್ನು ಡಿಫೀಟ್ ಮಾಡತಕ್ಕಂತ ಕೆಲಸ, ಕೇಳಿ ನಾವು ಹೇಳ್ತಿದ್ದ ಅದ್ರ ಅವ್ರ ಏನ್ ಹೇಳ್ತಿದ್ರು, ಇಲ್ಲ ಇಲ್ಲ ನಾವು ಸಂಬಂಧ ಇಲ್ಲ, ಇದು ಅದು ಪಕ್ಷದ ಆಂತರಿಕ ವಿಚಾರಗಳು, ನಮಗೆ ಸಂಬಂಧ ಇಲ್ಲ. ಈಗ ನಾವು ಇಟ್ ಈಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಪ್ರೂವ್ಡ್ ಆಲ್ ರೀಸನಬಲ್ ಡೌಟ್ಸ್ Chief Minister himself made an admission in his statement. ಇದು ನಾನ್ ಮಾಡದ್ದಲ್ಲಪ್ಪ, ಶಾ ನಾನು ಒಬ್ಬನೇ ಎಲ್ಲ ಮಾಡಿರೋದಿದು, ಶಾ ಅವರು ಅವರ ನಿರ್ದೇಶನ ಮೇಲೆ ಮಾಡಿರೋದು, ಇದು ಅವರ ಆಣತಿ ಮೇಲೆ ಮಾಡಿರ್ತಕ್ಕಂಥದ್ದು, ಇದು ಶಾ ಅವರೇನೆ ಅವರ 7 ತಿಂಗಳುಗಳ ಕಾಲ ಮುಂಬೈನಲ್ಲಿ ಈ ರಾಜೀನಾಮೆ ಕೊಟ್ಟಂತ ಶಾಸಕರುಗಳನ್ನ ಅಲ್ಲಿ ಇಟ್ಕೊಂಡು ರಕ್ಷಣೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಅವರೇ ಮಾಡಿರೋದು. ಅವ್ರು ಎಂಥ ತ್ಯಾಗ ಮಾಡಿದ್ದಾರೆ, ಹೆಂಡತಿ ಮಕ್ಕಳು 2-3 ತಿಂಗಳು ಕಾನ್ಸ್ಟಿಟ್ಯೂಷನ್ ಹೋಗಿಲ್ಲ, ಹೆಂಡತಿ ಮಕ್ಕಳು ಮುಖರು ನೋಡಿಲ್ಲ, ಎಂತ ತ್ಯಾಗ ಮಾಡಿಸಿದ್ವಿ ಒಂದೇನಲ್ಲಿ. ಅವರಿಲ್ಲದೇ ಇವತ್ತು ನಮ್ಮ ಈ ಸರ್ಕಾರ ಬಂದಿರೋದು, ಅವ್ರ ತ್ಯಾಗದಿಂದ ಈ ಸರ್ಕಾರ ಬಂದಿರೋದು. ದಿಸ್ ಇಸ್ ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಮಿಸ್ಟರ್ ಯಡಿಯೂರಪ್ಪ ವಿಸ್ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಸ್ಟೇಟ್. ಮತ್ತು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಯಡಿಯೂರಪ್ಪ, ಇವರು ಅಮಿತ್ ಶಾ, ರಾಷ್ಟ್ರೀಯ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ, ಮತ್ತು ಕೇಂದ್ರದಲ್ಲಿ ನಾಟ್ ಓನ್ಲಿ ಪ್ರೆಸಿಡೆಂಟ್ ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿ ಯೂನಿಯನ್ ಗೌರ್ಮೆಂಟ್, ಹೋಮ್ ಮಿನಿಸ್ಟರ್ ಯೂನಿಯನ್ ಗೌರ್ಮೆಂಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಈಸ್ ಎ ಡಿ ಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ಡಿ ಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಅವರೇ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಕರ್ನಾಟಕದಲ್ಲಿದ್ದಂಥ ಸಮ್ಮಿಶ್ರ ಸರ್ಕಾರವನ್ನ ಉರುಳಿಸ್ಲಿಕ್ಕೆ, ಚುನಾಯಿತ ಸರ್ಕಾರ ಲಾಫುಲ್ ಗೌರ್ಮೆಂಟ್ ಆ ಸರ್ಕಾರನ ಶಾಸಕರುಗಳನ್ನ ರಾಜೀನಾಮೆ ಕೊಡಿಸಿ ಅವ್ರಿಗೆ ಆಶಾಮಿಷಗಳನ್ನು ತೋರಿಸಿ ಅಧಿಕಾರದ ಆಸೆ ತೋರಿಸಿ ದುಡ್ಡನ್ನು ಆಫರ್ ಮಾಡಿ ಇವೆಲ್ಲ ಅನೇಕ ವಿಡಿಯೋ ಕ್ಲಿಪ್ನಲ್ಲಿ ಇದರಲ್ಲಿ ಆಡಿಯೋ ಕ್ಲಿಪ್ನಲ್ಲೆಲ್ಲ ಜಗಜ್ಜಾಹಿರಾಗಿದೆ. ಸೊ ಇದು ವಿಷಯ ಇರ್ತಕ್ಕಂಥದ್ದು ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಈಸ್ ಇನ್ವಾಲ್ವ್, ಬಿಜೆಪಿ ಪಾರ್ಟಿ ಈಸ್ ಇನ್ವಾಲ್ವ್, ದಿ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ದಿ ಬಿಜೆಪಿ ಪಾರ್ಟಿ ವಿಚ್ ಇಸ್ ಎ ರೂಲಿಂಗ್ ಪಾರ್ಟಿ ಅಟ್ ದಿ ಸೆಂಟರ್ ಅಂಡ್ ಹೂ ಇಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ. Himself indulged in this conspiracy to destroy democracy. And support the constitution. No evidence is required for this. It's an admitted fact. Isn't it?
I believe that fact need not be proved further. That is the evidence fact. So it is totally against the Constitution. Totally violates the principles of the Constitution. It is defeating the object of the Constitution. It is defeating the anti-defection law, 10th schedule of the Constitution. Involving in the indulging in this conspiracy to pull down the government and come to your power from back door in an unethical manner. Unethical manner. And unconstitutionally. Since Mr. Appointed Amish have done this unconstitutional act, they have no right to continue in the public office. Both Mr. Yediyurappa has to resign. Mr. Amish should also resign. And we'll take the appointment with the Honorable Governor to submit the memorandum demanding the resignation of Mr. Yediyurappa and the resignation of Mr. Amish Shah, Union Home Minister. And also, we have already requested our National Congress Party, our national leaders at the center, High Command, to meet the President of India, because President of India is the custodian of the Constitution. Give protection under the provisions of the Constitution and to take necessary immediate action against these persons who are indulged in undemocratic, unconstitutional act. This is a very, very serious matter.